ओम ऐं ह्रीं क्लीं चामुण्डाय विच्छे ओम ऐं ह्रीं क्लीं चामुण्डाय विच्छे ओम ऐं ह्रीं क्लीं चामुण्डाय विच्छे। ಶಿಷ್ಯವೃಂದಕ್ಕೆ ಮತ್ತೆ ದೇವಿಯ ಸಮೂಹಕ್ಕೆ ಬರೋ ರೀತಿ ನಿಮ್ಮೆಲ್ಲರಿಗೂ ದೇವಿಯವಳು ಆಶೀರ್ವದಿಸ್ತಾ ಇದ್ದಾಳೆ. ಆದ್ದರಿಂದ ಈ ಒಂದು ನಾಲ್ಕನೇ ರಾತ್ರಿಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೆ ನೈಮಿಷ್ಯ ಅರಣ್ಯಕ್ಕೆ ಪ್ರವೇಶ ಕೊಟ್ಟು ನಿಮ್ಮೆಲ್ಲರೂ ಕೂಡ ಹೊಸ ಜ್ಞಾನ ಹೊಸ ವರಪ್ರಸಾದವನ್ನು ಚೈತನ್ಯದ ಮೂಲಕ ನಿಮ್ಮೆಲ್ಲರಿಗೂ ಅದು ಅರಿವಾಗಲಿ ಹಾಗೂ ತನ್ಮಾತ್ರೆಗಳ ಮೂಲಕ ನಿಮಗೆ ಆ ಅರಿವು ಸ್ಥಾಪನೆ ಆಗಲಿ. ಇದು ದೇವಿ ಕೊಡತಕ್ಕಂಥ ಆಶೀರ್ವಾದ. ಕಲ್ಪದೋಷಗಳು ನಿವಾರಣೆಯಾಗಿ ಚೈತನ್ಯ ಪ್ರಾಪ್ತಿಯಾಗಲಿ, ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಪ್ರಾಪ್ತಿಯಾಗಲಿ ಹಾಗೂ ಆರೋಗ್ಯ ಎಲ್ಲವೂ ಸನ್ಮಂಗಳದ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ತುಷ್ಟಿ ಪುಷ್ಟಿ ಶಕ್ತಿ ವಿದ್ಯಾಬುದ್ಧಿ ಜ್ಞಾನ ಸಿದ್ಧಿರಸ್ತು ಅಂತ ಎಲ್ಲ ಋಷಿ ಮುನಿಗಳು ಕೂಡ ದೇವಿಯನ್ನು ಆಹ್ವಾನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ನೈಮಿಷ್ಯ ಅರಣ್ಯದಲ್ಲಿ ಅವರ ಆಶೀರ್ವಾದದ ಒಟ್ಟಿಗೆ ನೀವು ನೈಮಿಷ್ಯ ಅರಣ್ಯದಲ್ಲಿ ಇರತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಪ್ರತಿ ಶರಣ ನವರಾತ್ರಿಗೂ ಕೂಡ ದೇವಿ ನಮ್ಮ ಮಧ್ಯೆ ಉಪಸ್ಥಿತ ಆಗಿದ್ದಾಳೆ ಅನ್ನೋತಕ್ಕಂಥ ಒಂದು ಅರಿವು ಜ್ಞಾನ ಇಟ್ಕೋಬೇಕು. ಆ ಅರಿವು ಇದ್ರೇ ದೇವಿಯ ಪ್ರಭೆ ಹಾಗೂ ದೇವಿಯಲ್ಲಿ ಬರೋತಕ್ಕಂಥ ಶಕ್ತಿ ಕೃಪೆ ಮೊಟ್ಟ ಮೊದಲು ನಮ್ಮ ಇಡೀ ಅಂಗಾಂಗಗಳಿಗೂ ಸೂಸಿಸ್ತಾ ಬರೋದು ತನ್ಮಾತ್ರೆಗಳ ಮೂಲಕ ನಮ್ಮ ಒಳಗಡೆ ಬರೋತಕ್ಕಂಥ ವಿಚಾರಕ್ಕೆ ಬರ್ತೀವಿ. ಸಾಧನೆ ಮಾಡ್ತೀವಿ, ದೇವರಿಗೆ ನಮಸ್ಕಾರ ಮಾಡ್ತೀವಿ, ಆದರೆ ಚೈತನ್ಯ ಎಲ್ಲಿ ಎದ್ದೇಳುತ್ತೆ, ಚೈತನ್ಯದ ಬಾಗಿಲು ತನ್ಮಾತ್ರೆಗಳ ಮೂಲಕ ರಸ ಗಂಧ ಸ್ಪರ್ಶ ರೂಪ ಇದರ ಮೂಲಕ ನಮ್ಮ ಆತ್ಮಕ್ಕೆ ಸೇರಿ ಸೊ ಎಲ್ಲೆಲ್ಲೆಲ್ಲ ನಮ್ಮ ಅಂಗಾಂಗಗಳಲ್ಲಿ ನಮ್ಮ ರಸ ಗಂಧ ರೂಪ ಸ್ಪರ್ಶ ಶಬ್ದ ಇದರಲ್ಲೆಲ್ಲ ಒಳಗಡೆ ಹೋಗುತ್ತೆ. ಇದರಿಂದ ನಾವು ದೇವಿಗೆ ಪ್ರಾರ್ಥನೆ ಮಾಡ್ತೀವಿ. ದೇವಿಗೆ ಈ ರೀತಿ ಪ್ರಾರ್ಥನೆ ಮಾಡಿದ್ರೇ ನಾವು ನಮಸ್ಕಾರ ಮಾಡ್ತೀವಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಯಾಕೆ? ನಮ್ಮ ತನ್ಮಾತ್ರೆಗಳು ಭೂಮಿಯಲ್ಲಿಗೆ ಸ್ಪರ್ಶ ಆಗಲಿ, ಅಂಗಗಳ ಸಮೇತ ಅಂಗಾಂಗಗಳಲ್ಲೂ ಕೂಡ ನಾವು ಪಾದ ಸೇವಾ ನಲ್ಲಿ ಭೂಮಿಗೆ ಸ್ಪರ್ಶ ಮಾಡ್ತೀವಿ. ಎಷ್ಟೆಷ್ಟು ನಾವು ಭೂಮಿನಲ್ಲಿ ಸ್ಪರ್ಶ ಮಾಡ್ತೀವೋ ಅಷ್ಟು ನಮಗೆ ತನ್ಮಾತ್ರೆಗಳು ಸ್ಪರ್ಶ ಆಗುತ್ತೆ. ತನ್ಮಾತ್ರೆಗಳು ಸ್ಪರ್ಶ ಆದಾಗ ಅಲ್ಲಿರೋತಕ್ಕಂಥ ಭೂಲೋಕದಲ್ಲಿ ಆ ದೇವಿಯ ಒಂದು ಶಕ್ತಿ ಅಂಗಾಂಗದ ಒಳಗಡೆ ಸೂಸಿಸ್ತಾ ಬರುತ್ತೆ. ಪ್ರತಿಯೊಂದು ಆಟಮ್ ಆಫ್ ಅವರ್ ಬಾಡಿ ಆ್ಯಂಡ್ ದ ಹೋಲ್ ಆಫ್ ದ ಬಾಡಿ ಕ್ರಿಯೇಷನ್ ಬಿಗನ್ಸ್ ಫ್ರಮ್ ಅನ್ ಆಟಮ್. ದ ಸಟಲ್ ಸೆನ್ಸಸ್
ಈ ತನ್ಮಾತ್ರೆಗಳನ್ನು ಸಟಲ್ ಸೆನ್ಸಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೂಕ್ಷ್ಮದ ಅಂಗಾಂಗಗಳು, ಆ ಅಂಗಾಂಗಗಳಲ್ಲಿ ಅದರಲ್ಲಿ ಸ್ಪರ್ಶ ಆದಾಗ ಆಕಾಶ, ಭೂಮಿ, ವಾಯು ಹಾಗೂ ಜಲ ಹಾಗೂ ಅಗ್ನಿ, ಇದರಗಳ ಮೂಲಕ ನಮ್ಮ ದೇಹಕ್ಕೆ ಸೇರ್ಕೊಳ್ತಾ ಬರುತ್ತೆ. ಅದಕ್ಕೆ ಮಂಗಳಾರತಿ ತಗೊಳ್ಳೋದು, ಅದಕ್ಕೆ ತೀರ್ಥಾನ ಸ್ವೀಕರಿಸೋದು, ನಾವು ಒಳಗಡೆ ಬರಬೇಕಾದ್ರೆ ಕಾಲನ್ನ ತೊಳ್ಕೊಂಡು ಬರ್ತೀವಿ. ಯಾಕಂದರೆ ದೇವಸ್ಥಾನಕ್ಕೆ ಹೋದಾಗ ಏನೇನೆಲ್ಲ ನಾವು ಅಂಗಾಂಗಗಳನ್ನು ಸಿದ್ಧತೆ ಮಾಡ್ಕೊಂಡು ಹೋಗ್ತೀವೋ ಪರಿಶುದ್ಧವಾಗಿದ್ದೀವಿ ಅಂತ ದೇವಿಗೆ ಹೇಳ್ತೀವಿ. ಅಮ್ಮ, ನಾವು ಪರಿಶುದ್ಧವಾಗಿ ಬಂದಿದ್ದೀವಿ, ಈ ಪರಿಶುದ್ಧವಾಗಿ ಬಂದಿರೋದ್ರಿಂದ ನಮ್ಮ ತನ್ಮಾತ್ರೆಗಳಿಗೆಲ್ಲ ನೀನು ಒಂದು ಚೈತನ್ಯ ಶಕ್ತಿಯನ್ನು ಸ್ಪರ್ಶಿಸು. ರೂಪ, ಸ್ಪರ್ಶ, ರಸ, ಗಂಧ, ಶಬ್ದ ಇಂದ ನಮಗೆ ನಿನ್ನ ಶಕ್ತಿಗಳನ್ನು ನಮ್ಮ ಅಂಗಾಂಗಗಳಿಗೆ ನೀನು ಸ್ಪರ್ಶ ಮಾಡು. ಶ್ರವಣ, ಕೇಳೋದು, ಈ ಥರ ನಾವಿದ್ದಾಗ ಏನಾಗುತ್ತೆ, ನಮ್ಮ ತನ್ಮಾತ್ರೆಗಳು ಚಾಲು ಆಗ್ತಾ ಬರುತ್ತೆ. ದ ಸಟಲ್ ಸೆನ್ಸಸ್ ಇನ್ ಅವರ್ ಬಾಡಿ ಗೆಟ್ಸ್ ಎನರ್ಜೈಸ್ಡ್. ಆ ಎನರ್ಜೈಸ್ ಆದ ನಂತರವೇ ವಿ ಬಿಕಮ್ ಮೋರ್ ಸಟಲ್. ಎಸ್ ಯು ಬಿ ಟಿ ಎಲ್ ಇ, ಸಟಲ್ ಅಂದರೆ ತುಂಬ ಸೂಕ್ಷ್ಮಕ್ಕೆ ಬರ್ತೀವಿ ನಾವು. ನಮ್ಮಲ್ಲಿ ಏನಾಗೋಗಿದೆ, ಇಂದ್ರಿಯಗಳನ್ನು ನಾವು ಮೈಯಲ್ಲ, ಇಡೀ ಆತ್ಮದ ಒಳಗಡೆನೆ ಇಂದ್ರಿಯಗಳನ್ನ ಸೇರಿಸ್ತೀವಿ. ಈ ರಸ, ಗಂಧ, ರೂಪ, ಸ್ಪರ್ಶ, ಶಬ್ದ ಎಲ್ಲವೂ ರುಚಿ ರುಚಿಯಾಗಿ ನಾವು ನೋಡ್ತೀವಿ. ಊಟದಲ್ಲಿ ರುಚಿ ಇರಬೇಕು, ನಮಗೆ ಪರಿಮಳ ಇರಬೇಕು. ಆದ್ದರಿಂದ ನಮಗೆಲ್ಲವೂ ಪರಿಮಳ ರೀತಿಯಾಗಿ ನಾವು ಸೆಂಟು, ಗಿಂಟು, ಗರ್ಭವತಿ ಎಲ್ಲ ಹಚ್ಚಿಸ್ತೀವಿ. ಯಾಕೆ? ವಾತಾವರಣ ಚೆನ್ನಾಗಿರಲಿ, ದೇವರು ಬರಲಿಕ್ಕೆ ತುಂಬ ಆಹ್ವಾನ ಮಾಡಲಿಕ್ಕೆ ಇದೆಲ್ಲ ಮಾಡ್ತೀವಿ. ಗಂಟೆನಾದ ಶಬ್ದ ಎಲ್ಲ ಮಾಡ್ತೀವಿ, ಅಗರಬತ್ತಿ ಹಚ್ಚಿಸ್ತೀವಿ. ಇದನ್ನೆಲ್ಲ ತುಂಬ ಮುಖ್ಯವಾಗಿ ನಾವು ನೋಡಬೇಕು. ಅದಕ್ಕೆ ರಸ, ಗಂಧ, ರೂಪ, ಸ್ಪರ್ಶ, ಶಬ್ದ ಇದರಲ್ಲಿ ನಾವು ಸಟಲಾಗಿರಬೇಕು, ಅದು ಮುಖ್ಯ. ನಾವು ಅಂಟು ಸೂಕ್ಷ್ಮಕ್ಕೆ ಬಂದಾಗ ಅಂಗಾಂಗಗಳಲ್ಲೂ ವೈಬ್ರೇಷನ್ಸ್ ಗೊತ್ತಾಗುತ್ತೆ, ನಮಗೆ ಸ್ಪಂದನ ಗೊತ್ತಾಗುತ್ತೆ. ಆ ಸ್ಪಂದನ ಗೊತ್ತಾದರೇ ನಮಗೆ ಸೂಕ್ಷ್ಮ ಬರೋದು. ವೈಬ್ರೇಷನ್ಸ್, ಸ್ಪಂದನ. ಒಂದು ಹೂವಿನ ಬಳ್ಳಿ ಅಳ್ಳಾಡಿದ್ರೂ ಅದರ ಶಬ್ದ ಸೂಕ್ಷ್ಮದಲ್ಲಿ ನಮಗೆ ಕೇಳಿಸ್ಬೇಕು. ಇವತ್ತಿನ ದಿನ ದೇವಿನ ಕೊಂಡಾಡೋದು ಯಾಕೆ ಅನ್ನೋದನ್ನು ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವಿ ಹ್ಯಾವ್ ಟು ಬಿಕಮ್ ಸಟಲ್. ಒಂದೊಂದು ದಿನದ ನವರಾತ್ರಿ, ಒಂದೊಂದು ರಾತ್ರಿಯ ರಾತ್ರಿ ನವರಾತ್ರಿನಲ್ಲಿ ನಮ್ಮನ್ನು ಸೂಕ್ಷ್ಮದ ಹತ್ತಿರಕ್ಕೆ ಬರ್ಕೊಂಡು ಬರುತ್ತೆ. ನಾವು ಈಗೋ ಸೆನ್ಸಿಟಿವ್ ಅಲ್ಲ, ವಿ ಶುಡ್ ಬಿ ಸೆನ್ಸಿಟಿವ್. ಸಟಲ್ ಸೆನ್ಸಸ್ ಸಟಲ್ ಆಗಬೇಕು. ನೀವೆಲ್ಲ ಯು ಆರ್ ಲುಕಿಂಗ್ ಔಟ್ ಫಾರ್ ಎನ್ಲೈಟನ್ಮೆಂಟ್. ವೆನ್ ಯು ಆರ್ ನಾಟ್ ಸಟಲ್ ಅಟ್ ಆಲ್, ವೇರ್ ಇಸ್ ದ ಕೇಸ್ ಆಫ್ ಎನ್ಲೈಟನ್ಮೆಂಟ್? ಆತ್ಮದ ಸಾಕ್ಷಾತ್ಕಾರಕ್ಕೆ ಹೋಗಬೇಕಾದ್ರೆ ಸಟಲ್ನೆಸ್ ಇಲ್ಲದೇ ಇದ್ದರೆ ನಿಮಗೆ ಗೊತ್ತಾಗಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ವಲ್ಲ, ಒಂದು ಗುಂಡು ಸೂಜಿ ಬಿದ್ದಾಗಲೂ ಆ ಶಬ್ದ ಕೇಳಿಸ್ಬೇಕು, ಅಷ್ಟು ಸೆನ್ಸಿಟಿವ್ ಆಗಿರಬೇಕು. ನಿಮ್ಗೆ ಯಾರೋ ಸರಿಯಾಗಿ ವೆಲ್ಕಮ್ ಮಾಡಲಿಲ್ಲ ಮನೆಯಲ್ಲಿ ಅಂದರೆ ಬೇಜಾರಾಗುತ್ತೆ, ನಿಮಗೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಬೇಜಾರಾಗಲ್ಲ ಆಗುತ್ತೆ. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಸರಿ ಇರುತ್ತೆ, ಕೂತ್ಕೋಬೇಡಿ ಅಂತ ಹೇಳಿದ್ರೆ ಅಯ್ಯೋ ಸರಿಯಾಗಿ ನನ್ನ ಟ್ರೀಟೇ ಮಾಡಲಿಲ್ಲ ಅಂತ ಅನಿಸುತ್ತೆ. ಯಾಕೆ? ಈಗೋ ಸೆನ್ಸಿಟಿವ್. ನಿಮಗೆ ತನ್ಮಾತ್ರೆಗಳು ಸೆನ್ಸಿಟಿವ್ ಆಗಿಲ್ಲ, ನಿಮ್ಮ ಈಗೋ ಅಹಂಕಾರ ಮಾತ್ರ ತುಂಬ ಸೆನ್ಸಿಟಿವ್ ಆಗಿದೆ. ಸೊ ಅದನ್ನು ಮಾಡ್ಕೋಬೇಕು ಈ ನವರಾತ್ರಿನಲ್ಲಿ.
You should not be egocentric-sensitive or egocentric. ಅದನ್ನು ಮುಖ್ಯವಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ನೀವು ದೇವರ ಪೂಜೆ ಮಾಡಿದಾಗ ನಿಮಗೆ ಅದೇನು ಗೊತ್ತಾಗೋದಿಲ್ಲ. ನಿಮಗೆ ಎಷ್ಟು ಸಲ ಹೂವಿನ ಪ್ರಸಾದ ಆಗಿದೆ ನಿಮಗೆ ಗೊತ್ತಾಗುತ್ತಾ? ಯಾರು ನೋಡಿದ್ರೆ ಗೊತ್ತಾಗುತ್ತೆ. ಅದು ಯಾರು ನೋಡಿ ಹೇಳಿಬಿಟ್ರೆ ನೀವೇನು ತಕ್ಷಣ ಓ ನಂಗೆ ಆ ಪ್ರಸಾದ ಬೇಕು, ಆ ಪ್ರಸಾದ ಬೇಕು, ಆ ಪ್ರಸಾದ ಬೇಕು ಅಂತ ಓಡ್ತೀರಾ, ಹುಡುಕ್ತೀರಾ? ಎಲ್ಲೋಯ್ತು ಪ್ರಸಾದ. ಫಸ್ಟ್ ಆಫ್ ಆಲ್ ರೂಪ ಸ್ಪರ್ಶ ಗಂಧ ಸೆನ್ಸಿಟಿವ್ ಆಗಿ ಮಾಡ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ. ಇನ್ನೊಬ್ರು ಹೇಳಿದ್ರೆ ಉಂಟು, ನಿಮ್ಮ ದೃಶ್ಯ ಯಾವ ರೀತಿ ಇದೆ? ಶಬ್ದಕ್ಕೆ ತಕ್ಕಂತೆ ದೃಶ್ಯ, ದೃಶ್ಯಕ್ಕೆ ತಕ್ಕಂತೆ ಶಬ್ದ. ಸೈನ್ಸ್ ಏನು ಹೇಳುತ್ತೆ? ಫಸ್ಟ್ ಯು ಸೀ ಲೈಟ್, ದ ಫ್ಲ್ಯಾಶ್ ಆಫ್ ಲೈಟ್, ದೆನ್ ಯು ಹಿಯರ್ ದ ಸೌಂಡ್. ಫಸ್ಟ್ ಕಾಣಿಸೋದು ಮಿಂಚು, ಆಮೇಲೆ ಕೇಳಿಸೋದು ಗುಡುಗು. ಫಸ್ಟ್ ಲೈಟ್ನಿಂಗ್ ಫಸ್ಟ್ ಕಾಣಿಸೋದು, ಆಮೇಲೆ ಥಂಡರ್ ಗುಡುಗು. ಏನಾದ್ರು ಅಪ್ಪಿತಪ್ಪಿ ಮಿಂಚು ನಾವು ನೋಡಿದ್ರೆ ನಮ್ಗೇನಾಗಬೇಕು ಅಂದಾಗ ಮಿಂಚು ಬಂದಾಗ ಎಲ್ಲೋ ಗುಡುಗ್ತಾಯ್ತೆ, ಇಲ್ಲೋ ಎಲ್ಲೋ ಮಳೆ ಬರುತ್ತೆ ಅನ್ನೋ ಸೂಚನೆ ಬರುತ್ತೆ ಅಷ್ಟೇ. ಅದಕ್ಕೆ ನೀವು ಸೆನ್ಸಿಟಿವ್ ಇದೆಯಾ? ಅದಕ್ಕೆ ಜ್ಞಾನ ಬೇಕಾ? ಬೇಕಾಗಿಲ್ಲ. ಮಳೆ ಬರೋಂಗಿದೆ, ಅದು ಹೇಗೆ ಬರುತ್ತೆ ಅದನ್ನು ನೀವೇನು ಮಾಡಬೇಕು? ತನ್ಮಾತ್ರೆಗಳನ್ನು ಪೂಜೆ ಪುನಸ್ಕಾರ ಆಚಾರ ವಿಚಾರ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಮಂತ್ರನ ಹೇಳ್ಕೊಳ್ತಾ ಬಂದಾಗ ಯು ಬಿಕಮ್ ಮೋರ್ ಸಟಲ್, ಸೂಕ್ಷ್ಮಕ್ಕೆ ಬರ್ತೀರಾ ನೀವು. ನೋಡ್ಕೊಳ್ಳಿ, ದೇವರ ಪೂಜೆಗೆ ಮಾಡೋದು ಯಾಕೆ ಅಂದರೆ ಸೂಕ್ಷ್ಮತನ ಬರಲಿ. ಯು ಶುಡ್ ಬಿಕಮ್ ಮೋರ್ ಸಟಲ್, ಇಲ್ಲಾಂದರೆ ವಯಸ್ಸಾಗ್ತಾನೆ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಂದು ವಯಸ್ಸಾದ ಮೇಲೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಸ್ವಲ್ಪ ಕಣ್ಣು ಮಂಜಾಗುತ್ತೆ, ರಿಫ್ಲೆಕ್ಸಸ್ ಇರಲ್ಲ ನಮಗೆ, ದೇಹದಲ್ಲಿ ರಿಫ್ಲೆಕ್ಸಸ್ ಇರಲ್ಲ, ನರನಾಡಿಗಳೆಲ್ಲ ಸ್ವಲ್ಪ ಮಲಿನವಾಗುತ್ತೆ, ನಮಗೆ ರಿಫ್ಲೆಕ್ಸ್ ಇರಲ್ಲ, ಎಕ್ಸಸೈಸ್ ಇಲ್ಲದೆ ಇರಕ್ಕೆ, ಯಾಕಂದರೆ ಕೈ ಕಾಲು ಮಂಡಿ ಮಡ್ಸೋಕ್ಕಾಗಲ್ಲ, ಕೈ ಕಾಲು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ರೀತಿ ಕಾನ್ಸಂಟ್ರೇಷನ್ ಇರಲ್ಲ. ಯಾಕೆಂದರೆ ಯು ಆರ್ ನಾಟ್ ಸೆನ್ಸಿಟಿವ್ ಟು ದ ಸಟಲ್ ಸೆನ್ಸಸ್. ಅದೇ ಇರೋದು ಅದನ್ನು ಇದು ಫಸ್ಟ್ ಭಾಗದ ಇವತ್ತಿನ ಸತ್ಸಂಗ ವಿಚಾರ ಏನು ಅಂದರೆ ತನ್ಮಾತ್ರೆಗಳನ್ನು ಈ ಒಂದು ನಾಲ್ಕನೇ ನವರಾತ್ರಿ ನಾಲ್ಕನೆಯ ರಾತ್ರಿ ಸ್ವಲ್ಪ ಸೂಕ್ಷ್ಮಕ್ಕೆ ಬರಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟ್ಯಾಪ್ ಯುವರ್ ಸಟಲ್ ಸೆನ್ಸಸ್. ಅದು ಬಹಳ ಮುಖ್ಯ. ಸ್ವಲ್ಪ ವಾತಾವರಣ ಸೈಲೆಂಟಾಗಿರಲಿ ಸೈಲೆಂಟಾಗಿ ಇಲ್ಲದೇ ಇರಲಿ, ಯು ಹ್ಯಾವ್ ಟು ಟ್ಯೂನ್ ಯುವರ್ ಸೆಲ್ಫ್ ಟು ರಸ ರೂಪ ಗಂಧ ಸ್ಪರ್ಶ ಶಬ್ದ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.